ನಮಸ್ಕಾರ, ನನ್ನ ಹೆಸರು ನಾರಾಯಣ ಮಡಿ ಅಂತ. ನಾನು ಬೆಂಗಳೂರಿನ ನಿವಾಸಿ. ನನ್ನ ಮಗಳು ನೇಹಾ ಮಡಿ ಈ ವರ್ಷ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ತಗೊಂಡಿದ್ದು. ಅವಳು ಬೆಂಗಳೂರಿನ ಒಂದು ಪ್ರಖ್ಯಾತ, ದಕ್ಷಿಣ ಭಾರತದ ಒಂದು ಪ್ರಖ್ಯಾತ ವಿದ್ಯಾಸಂಸ್ಥೆಯಲ್ಲಿ ಅವಳ ಪಿ ಯು ಸಿಯ ವ್ಯಾಸಂಗ ನಡೆಸಿದ್ಲು. ಆಮೇಲೆ ಈಗ ನೆಕ್ಸ್ಟ್ ಸಿ ಇ ಟಿ ಮತ್ತು ನೀಟ್ಗೆ ಅವಳು ತಗೊಳ್ತಾ ಇದ್ದಾಳೆ. ಅದಕ್ಕೆ ಬೇಕಾಗಿ ಒಂದು ಈ ಕಾಂಪಿಟೇಟಿವ್ ಎಕ್ಸಾಮ್, ಅದಕ್ಕೆ ಕರೆಕ್ಟಾಗಿ ಒಂದು ಕೋಚಿಂಗ್ ಬೇಕು ಅಂತ ನಾನು ನೋಡ್ತಿರುವಾಗ ನನಗೆ ಜ್ಞಾಪಕ ಬಂದಿದ್ದೇ ಡಾಕ್ಟರ್ ಜಿ ಕೆ ಭಟ್ ಅವರ ಯು ಆರ್ ಅಕಾಡೆಮಿ. ಡಾಕ್ಟರ್ ಜಿ ಕೆ ಭಟ್ ಅವರು ನನಗೆ ಭಾಳ ವರ್ಷದ ಹಿಂದಿನ ಪರಿಚಯ. ಅವರು 30 ವರ್ಷದ ಹಿಂದೆ ಶೃಂಗೇರಿಯಲ್ಲಿ ನನಗೆ ಅವರು ಗುರುಗಳಾಗಿದ್ದರು. ಅವರ ಪಾಠದ ಶೈಲಿ ಅದೆಲ್ಲ ಮುಂಚಿನ ತಿಳಿದ್ರಿಂದ ಅವರು ಯು ಆರ್ ಅಕಾಡೆಮಿ ನಡೆಸ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಹಾಗಾಗಿ ನನ್ನ ಮಗಳನ್ನು ಅವರ ಅಕಾಡೆಮಿಯಲ್ಲಿ ಈಗ ಮೊನ್ನೆ ಕ್ರ್ಯಾಶ್ ಕೋರ್ಸ್ಗೆ ಅವಳನ್ನ ಅಡ್ಮಿಟ್ ಮಾಡಿದೆ. ಏನಂತಂದರೆ ಅವರ ಯು ಆರ್ ಅಕಾಡೆಮಿಯಲ್ಲಿ ಡಾಕ್ಟರ್ ಜಿ ಕೆ ಭಟ್ ಹಾಗೂ ಅವರ ಅಧ್ಯಾಪಕ ವೃಂದ ಏನಿದ್ದಾರೆ ಪ್ರತಿಯೊಬ್ಬರೂ ಆ ವಿಷಯದಲ್ಲಿ ಅವರು ಪರಿಣಿತರು. ಹೇಗಂತಂದರೆ ದೇ ಆರ್ ಎಕ್ಸ್ಪರ್ಟ್ ಇನ್ ಅವರ್ ಇನ್ ದೇ ಆರ್ ದ ಫೀಲ್ಡ್ ಆ ಥರ ಅಂತಲೇ ಹೇಳ್ಬೋದು. ಹಾಗಾಗಿ ಅದು ಈ ಪ್ಯಾಂಡಮಿಕ್ ಏನು ಕೊರೋನಾ ಟೈಮಲ್ಲಿ ಅವರು ಆನ್ಲೈನ್ ಕ್ಲಾಸಸ್ ನಡೆಸ್ತಾ ಇದ್ರು. ರೆಗ್ಯುಲರಾಗಿ ದಿನ ಬೆಳಗ್ಗೆ ಸಾಯಂಕಾಲ ಕ್ಲಾಸಸ್ ನಡೆಸ್ತಾ ಇದ್ರು. ಅದಲ್ಲದೆ ಅವರು ಮಕ್ಕಳಿಗೋಸ್ಕರ ಇಂಟ್ರ್ಯಾಕ್ಷನ್ ಮಾಡಲಿಕ್ಕೋಸ್ಕರ ಮ್ಯೂಟಲ್ಸ ಇಡ್ತಾ ಇರಲಿಲ್ಲ. ಮಕ್ಕಳಿಗೆ ಕ್ವಶನ್ಸ್ ಕೇಳಿ ಆನ್ಸರ್ ಮಾಡಿಕೊಂಡು ಆ ಥರ ನಡೆಸ್ತಾ ಇದ್ರು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಹೇಳಬೇಕು ಅಂತಂದರೆ ಅವರು ಪ್ರತಿ ವೀಕೆಂಡ್ ಈ ವಾರಾಂತ್ಯದಲ್ಲಿ ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ರು. ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಸೇಮ್ ಆ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದ್ರು. ಏನು ನೀಟ್ ಅಥವಾ ಸಿ ಇ ಟಿ ಎಕ್ಸಾಮ್ ಆಗುತ್ತೆ ಅದೇ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಕೂಡಲೇ ಅದರ ಆನ್ಸರ್ಸ್ ಅಂದರೆ ಅದರ ರಿಸಲ್ಟ್ ಕೊಡ್ತಾಯಿದ್ರು. ಅದಲ್ಲದೆ ಪೋಷಕರೊಂದಿಗೆ ಅವರು ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ರು. ಅಂದರೆ ಪೋಷಕರಿಗೂ ಸಹ ಗೊತ್ತಾಗ್ತಿತ್ತು ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ. ಇಟ್ಸ್ ಎ ನಂತರ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾಯಿದ್ರು. ಇದೆಲ್ಲ ನೋಡಿದರೆ ಒಂದು ನುರಿತ ತಂಡದಿಂದ ಒಂದು ಒಳ್ಳೆಯ ಕೋಚಿಂಗ್ ಕೊಟ್ಟದಕ್ಕೆ ನನಗೆ ಸಾರ್ಥಕ ಅನ್ನಿಸ್ತು. ನನ್ನ ಮಗಳು ನಾನು ಅಲ್ಲಿ ಹಾಕಿದ್ರಿಂದ ಬಹಳ ಉತ್ತಮ ಫಲಿತಾಂಶ ನಮ್ಮ ಮುಂದೆ ಬರ್ಬೋದು ಅನ್ನಿಸ್ಕೊಂಡಿದ್ದೇನೆ. ಇದಿಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡಿಸ್ತೇನೆ. ಇನ್ನೊಂದು ಸರಿ ಏನು ಹೇಳ್ತೀನಿ ಅಂತಂದರೆ ಯು ಆರ್ ಅಕಾಡೆಮಿಯಲ್ಲಿ ಕಲಿತ ಮಕ್ಕಳು ಒಳ್ಳೆ ಸಕ್ಸಸ್ ರೇಟಲ್ಲಿ ಇದ್ದಾರೆ ಅಂತ ಅನಿಸ್ತಾ ಇದೆ. ಧನ್ಯವಾದಗಳು.